ಇಂತ ಮಹಾನ್ ವ್ಯಕ್ತಿಯನ್ನ ಅಭಿನಂದಿಸ್ತಾ ಇರೋದು. ಪರಿಸರದ ಖಾತೆ ಸಚಿವನಾದ ನನ್ನ ಮಹತ್ ಕಾರ್ಯ ಅಂತ ಹೇಳಿ ಪುಷ್ಪ ಹಾರವನ್ನ ಹಾಕ್ತಾ ಇದ್ದೀನಿ. ಬನ್ನಿ, ಜನಗಳನ್ನು ಉದ್ದೇಶಿಸಿ ಎರಡು ಮಾತಾಡಿ. ಸನ್ಮಾನ್ಯರೇ, ಈ ದಿನ ನನ್ನ ಜೀವನದಲ್ಲಿ ಒಂದು ಅವಿಸ್ಮರಣೀಯವಾದ ದಿನ. ಒಬ್ಬ ಆರ್ಕಿಟೆಕ್ಟ್ ಮತ್ತು ಸಿವಿಲ್ ಎಂಜಿನಿಯರ್ ಆಗಿ ಏನೋ ಸಾಧನೆ ಮಾಡಬೇಕು ಅಂತ ಕನಸುಗಳನ್ನು ಕಾಣುತ್ತಿದ್ದ ನನಗೆ ಪ್ರತಿಫಲ ಸಿಕ್ಕಿ ಅದರ ಸಂತೋಷವನ್ನ ತಮ್ಮೆಲ್ಲರ ಜೊತೆ ಹಂಚಿಕೊಳ್ಳುವಂತಹ ಸುದಿನ. ನಮ್ಮಲ್ಲಿ ಎಷ್ಟೇ ಬುದ್ಧಿಶಕ್ತಿ ಇದ್ರೂ ಅದನ್ನ ಸರಿಯಾದ ರೀತಿಯಲ್ಲಿ ಬಳಸಬೇಕು ಅಂದ್ರೆ ಒಂದು ಪ್ರೇರಕ ಶಕ್ತಿ ಬೇಕಾಗುತ್ತೆ. ಅಂಥ ಒಂದು ಪ್ರೇರಕ ಶಕ್ತಿಯಾಗಿ ನಿಂತ ಒಂದು ಹೆಣ್ಣಿಗೆ ಈ ಸಂದರ್ಭದಲ್ಲಿ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಲಿಲ್ಲ ಅಂದ್ರೆ ನಾನು ನನ್ನ ವೃತ್ತಿಗೆ ದ್ರೋಹ ಬಗೆದಂತಾಗುತ್ತೆ. ಅದಕ್ಕೆ ಅವರಿಗೆ, ನನ್ನ ಕಾರ್ಯವನ್ನು ಮೆಚ್ಚಿ ನನಗೆ ರಾಷ್ಟ್ರ ಪ್ರಶಸ್ತಿಯನ್ನು ಕೊಟ್ಟ ಕೇಂದ್ರ ಸರ್ಕಾರಕ್ಕೆ ಮತ್ತು ನನ್ನನ್ನು ಅಭಿನಂದಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ಹಾಗೂ ತಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಅಣ್ಣ, ಅಲ್ಲೇ ನಿಂತ್ಕೋ. ಏನೋ ಸುಬ್ಬು, ಇದೆಲ್ಲ ಇದೆಲ್ಲ ಮಾಡಬೇಕು ಅಂತಲೇ ಮೊದ್ಲೇ ನಾವು ಮನೆಗೆ ಬಂದಿದ್ದು. ಸ್ವಲ್ಪ ಈ ಕಡೆ ಬಾ ಅಣ್ಣ. ಅಂತೂ ನಿನ್ ಜೀವನದ ಗುರಿನ ಸಾಧಿಸ್ಬಿಟ್ಟೆ. ನಿನಗೂ ಇಂಟರ್ನ್ಯಾಷನಲ್ ಆರ್ಟ್ ಕಾಂಪಿಟೇಷನ್ ಅಲ್ಲಿ ಅವಾರ್ಡ್ ಸಿಕ್ಕಿದೆಯಲ್ಲ ಸುಬ್ಬು. ನನಗೆ ರಾಜ್ಯ ಸರ್ಕಾರದವರು ಸನ್ಮಾನ ಮಾಡಿದ್ರೆ ನಿನಗೆ ಫಾರಿನ್ ಅವರು ಸನ್ಮಾನ ಮಾಡಕ್ ಕರೆಸ್ಕೊತಿದ್ದಾರಲ್ಲಯ್ಯ. ಅಣ್ಣ ತಮ್ಮಂದ್ರಿಬ್ರು ಜೀವನದ ಗುರಿ ಸಾಧಿಸಿದ್ದಕ್ಕೆ ಅಭಿನಂದನೆಗಳು. ಥ್ಯಾಂಕ್ ಯು. ಹಾಗೆ ಇಷ್ಟು ದಿನ ನನ್ಗೆ ಆಶ್ರಯ ಕೊಟ್ಟಿದ್ದಕ್ಕೆ ವಂದನೆಗಳು. ನಾನು ನಿನ್ ಬರ್ತೀನಿ. ಅರೆ, ಬರ್ತೀನಿ ಅಂದ್ರ ಹೋಗ್ತಾ ಇದ್ದೀರಾ? ಎಲ್ಲಿಗೆ, ಯಾಕೆ? ನನ್ ಗುರಿ ಸಾಧನೆ ಆದ್ಮೇಲೆ ನಂಗಿನ್ನೇನ್ ಕೆಲ್ಸ? ಗುರಿ ಅಂದ್ರೆ ಏನಿತ್ತು? ನನ್ ಗುರಿ ಇದ್ದಿದ್ದು ಹೆಣ್ಣಿನ ಬಗ್ಗೆ ಕೇವಲವಾಗಿ ತಿಳ್ಕೊಂಡಿದ್ದ ನಿಮ್ ಕಣ್ ತೆರೆಸೋದು. ನೀವ್ ಅವತ್ತು ಭಾಷಣ ಮಾಡ್ತಾ ಹೇಳಿದ್ರಿ ಹೆಣ್ಣಿಂದ ಗಂಡಿನ ಜೀವನ ಹಾಳಾಗತ್ತೆ ಅಂತ. ಯಾವ್ದೋ ಹೆಣ್ಣು ಯಾವೊಂದೋ ಜೀವನದಲ್ಲಿ ಮುಳ್ಳಾದ್ರೆ ಎಲ್ಲಾ ಹೆಣ್ಣು ಎಲ್ಲಾ ಗಂಡಸರು ಜೀವನದಲ್ಲೂ ಮುಳ್ಳಾಗಕ್ ಸಾಧ್ಯ ಇಲ್ಲ. ಅದೇ ರೀತಿ ಯಾವ್ದೋ ಗಂಡು ಯಾವ್ದೋ ಹೆಣ್ಣಿನ ಜೀವನದಲ್ಲಿ ಮುಳ್ಳಾದ್ರೆ ಎಲ್ಲಾ ಗಂಡಸರು ಮುಳ್ಳಾಗಕ್ ಸಾಧ್ಯ ಇಲ್ಲ. ಅದು ಅವ್ರವ್ರ ನೇಚರು. ಹಾಗಿರ್ಬೇಕಾದ್ರೆ ಇಡೀ ಸಮುದಾಯ ಟೀಕ್ಸೋದು ತಪ್ಪಾಗತ್ತೆ. ತನ್ನ ಫೇಲ್ಯೂರ್ಗೆ ಇನ್ನೊಬ್ರನ್ ಬೊಟ್ಟು ಮಾಡಿ ತೋರ್ಸೋನು ಒಬ್ಬ ಮುಠಾಳ. ಅದರಲ್ಲೂ ಹೆಣ್ಣು ಒಂದು ಉತ್ತೇಜನಾ ಶಕ್ತಿ. ಅದನ್ನ ನಿಮ್ಗೆ ಪ್ರೂವ್ ಮಾಡಿ ತೋರಿಸ್ಬೇಕು ಅಂತ ಬಂದೆ. ಅದ ಸಾಧನೆ ಆಯ್ತು. ಅದನ್ ನೀವು ಸ್ಟೇಜ್ ಮೇಲೆ ಒಪ್ಕೊಂಡಾಯ್ತಲ್ಲ, ಇನ್ನೇನು? ನಾನ್ ನಿನ್ ಬರ್ತೀನಿ. ನೋಡಿ, ನೀವ್ ಹೇಳಿದ್ದಲ್ಲ ಸರಿನೇ, ನಾನು ಒಪ್ಕೋತೀನಿ. ಆದ್ರೆ ನೀವು ಅಷ್ಟೆಲ್ಲ ಮಾಡಿದ್ಮೇಲೆ ಈಗ ಯಾಕೆ ಹೋಗ್ಬೇಕು ಅಂತ? ನೀವು ನಮಗೆ ಉತ್ತೇಜನಾ ಶಕ್ತಿಯಾಗಿ ಇಲ್ಲೇ ಇದ್ಬಿಡಿ. ನಾನು ಮದ್ವೆ ಆಗದೆ ಇರೋ ಹೆಣ್ಣು, ಆ ಥರ ಎಲ್ಲ ಇರಬಾರ್ದು. ಮನುನೆ ಹೇಳಿದಾನೆ, ಹೆಣ್ಣಿಗೆ ಬಾಲ್ಯದಲ್ಲಿ ಮಾತಾ ಪಿತೃ ಆಶ್ರಯ, ಯೌವನದಲ್ಲಿ ಪತಿ ಆಶ್ರಯ, ಮುಪ್ಪಿನಲ್ಲಿ ಸುತನಾಶ್ರಯ ಇರ್ಬೇಕು ಅಂತ. ಆಶ್ರಯ ಇಲ್ಲಿ ನಾವು ಕೊಟ್ಟಿದೀವಲ್ಲ. ಏನಾಗಿ, ತಂದೆ ಆಗ, ಪತಿ ಆಗ, ಸುತನಾಗ, ಹೀಗೆ ಏನು ಉತ್ತರ ಕೊಡಕ್ಕಾಗದೇ ಇರೋ ಆಶ್ರಯದಲ್ಲಿದ್ರೆ ಸಮಾಜದಲ್ಲಿ ಬದುಕೋದು ಕಷ್ಟ ಆಗುತ್ತೆ. ಅದಕ್ಕೆ ನನ್ನನ್ನು ಇಷ್ಟಪಡುವಂತ ಗಂಡನ ಹುಡುಕಿ ಮದುವೆ ಮಾಡಿಕೊಂಡು ಅವನ ನೆರಳಲ್ಲಿ ಇದ್ಬಿಡ್ತೀನಿ. ನಾನಿನ್ ಬರ್ತೀನಿ. ಅಂದ್ರೆ ಮದುವೆ ಮಾಡ್ಕೊಳ್ದೆ ಇದ್ರೆ ನಿಮ್ಗಿಲ್ಲಿರೋಕೆ ಸಾಧ್ಯನೇ ಇಲ್ವೇ? ಇಲ್ಲ. ಹಾಗಿದ್ರೆ ಅಣ್ಣ, ಅವಳು ಹೋಗ್ತೀನಿ ಅಂದ್ರೆ ನೀವು ಪಡ್ತಾ ಇರೋ ಸಂಕಟ ನನ್ನ ಕೈಲಿ ನೋಡಕ್ ಆಗ್ತಿಲ್ಲ. ಆಗಲ್ಲ, ನಾನು ನಿಂಗೆ ಇಷ್ಟ ಇದ್ರೆ ಅವಳನ್ನ ಮದುವೆ ಮಾಡ್ಕೊಂಬಿಡೋಣ. ಸುಬ್ಬು, ನಂದೇನು ಅಬ್ಜೆಕ್ಷನ್ ಇಲ್ಲಣ್ಣ. ಅಪ್ನಾಸೆ ಇದ್ದಿದ್ದು ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ ತಾನೆ ಮಾಡಾಯ್ತಲ್ಲ, ಅದು ಅವಳ ಸ್ಫೂರ್ತಿಯಿಂದ ತಾನೆ ನೀನ್ ಅಚೀವ್ ಮಾಡಿದ್ದು. ಆದ್ರೆ ನಮ್ಮ ನಮ್ಮ ಲೆಟ್ರು ಅಣ್ಣ, ಆ ಲೆಟ್ರ್ ಹೆದರ್ಕೊಂಡು ನೀನ್ ಬ್ರಹ್ಮಚರ್ಯ ಕಾಪಾಡ್ಕೋಬೇಕಾಗಿಲ್ಲಣ್ಣ. ತಕೋ. ಹಾಗಲ್ಲ ಸುಬ್ಬು, ಇರ್ಲಿ. ಅಂತೂ ನೀನೇ ಗೆದ್ದೆ, ನಾನೇ ಸೋತೆ. ತಗೋ ನಿನ್ನ ಲೆಟ್ರು. ನೀನ್ ಇಷ್ಟಪಡೋ ಹಾಗಿದ್ರೆ ನಿನಗೂ ತಕ್ಕಾದ ಒಂದು ಹುಡುಗಿನ ನೋಡಿ ಮದುವೆ ಮಾಡ್ಬಿಡ್ತೀನಿ. ಅದರ ಅವಶ್ಯಕತೆ ಇಲ್ಲ ಅಣ್ಣ. ಅಂದ್ರೆ ನೀನು ಮದುವೆನೇ ಮಾಡ್ಕೊಳ್ಳಲ್ವಾ? ನಾನು ಹೇಳಿದ್ದು ಹಾಗಲ್ಲಣ್ಣ. ಮತ್ತೆ ನೀನು ಹೆಣ್ಣನ್ನು ನೋಡೋ ಅವಶ್ಯಕತೆ ಇಲ್ಲ ಅಂದೆ. ಅಂದ್ರೆ ನಾನು ಆಗ್ಲೇ ಒಂದು ಹೆಣ್ಣನ್ನ ನೋಡ್ಕೊಂಡು ಆಗಿದೆ ಅಣ್ಣ. ಹೌದಾ? ಹೇಗೆ ನಿನ್ನ ಲೈಫಲ್ಲಿ ಒಂದು ಹೆಣ್ಣು ನಿನ್ನ ಕಣ್ಣನ್ನು ತೆರೆಸಿದ್ಲು?
ಶಿವಮೊಗ್ಗದಲ್ಲಿ ಇದ್ದಾಗ ಒಂದ್ ಹೆಣ್ಣು ನನ್ನ ಕಣ್ಣನ್ನು ತೆರೆಸಿದ್ಲು. ಅವಳು ಸ್ಫೂರ್ತಿಯಿಂದಾನೇ ನಾನು ಇಂಟರ್ನ್ಯಾಷನಲ್ ಫೇಮ್ ಆಗಿತ್ತು. ಮತ್ತೆ ನನಗೆ ವಿಷಯನ ತಿಳಿಸಲಿಲ್ಲ? ಲೆಟರ್ ಲೆಟರ್ ಭಯ ಅಣ್ಣ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅದ್ರ ಈಗ ಹೋಯ್ತಲ್ಲ, ಹೋಯ್ತೇ ಹುಡುಗಿನ ತೋರಿಸು ಮಾತುಕತೆ ಎಲ್ಲ ಮುಗಿಸಿ ಒಂದೇ ಮೂರದಲ್ಲಿ ಇಬ್ರು ಮದುವೆ ಮಾಡ್ಕೊಂಡ್ಬಿಡೋಣ. ಆ ಹುಡುಗಿ ಇಲ್ಲೇ ಇದ್ದಾಳಣ್ಣ. ಇಲ್ಲೇ ಇದ್ದಾಳ? ಇಲ್ಲಿ